ಸರ್ ಫಸ್ಟ್ ರೌಂಡ್ ಏನ್ ಕಡಿಮೆ ಆಯ್ತು 10 kg ಪಟ ಪಟ ಹೋಗಿ ಎಲ್ಲಾ ಡ್ರೆಸ್ಗಳು ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದೆ. ಈಗ ನೋಡಿದ್ರ ಫಿಟ್ಟಿಂಗ್ ಮಾಡಿಸಿದ್ದು ಡ್ರೆಸ್ಗಳೆಲ್ಲ ಮತ್ತೆ ಕ್ಲೋಸ್ ಆಗ್ಯಾವ ಸರ್. ಈಗ ಆಲ್ಮೋಸ್ಟ್ ಒಂದು 15 kg ಮನೆಯಲ್ಲಿ ಕಡಿಮೆ ಮಾಡಿದೀರಾ? ಹೈಪೋಥೈರಾಯ್ಡಿಸಮ್, ಪಿಸಿಓಡಿ, ಬ್ಯಾಕ್ ಪೇನು, ಕಾಲ್ ನೋವು, ಇದೆಲ್ಲಾ ಇಶ್ಯೂಸ್ ಇದ್ದು ಒಂದು 15 kg ಮನೆಯಲ್ಲಿ ಬಹಳ ಮಾಡಿದೀರಾ? ಪೇನ್ ಇದ್ದು ಸರ್. ನಾನಂತೂ ಕುತ್ಕೊಂಡ್ರು ನಿತ್ಕೊಂಡ್ರು ಅಯ್ಯೋ ಅಪ್ಪ ಅಂತಿದ್ದೆ ಸರ್. ಆ ಬ್ಯಾಕ್ ಪೇನು, ಕೈಕಾಲ್ ನೋವು ಅದೆಲ್ಲ ಅನುಭವಿಸಿದ್ದೆ ಜಾಸ್ತಿ ಇತ್ತು ಸರ್. ಅದು ಅದ್ಯಾವ್ದು ಬೇಡ ಮತ್ತೆ ಇವಾಗ, ಯಾವ್ದು ಬೇಡ ಸರ್ ಈಗ. ಮತ್ತೆ ಬ್ಯಾಕ್ ಪೇನ್ ಅಂತೂ ಬೆಳಿಗ್ಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬ್ಯಾಕ್ ಪೇನ್ ಬರ್ತಿತ್ತು ನನ್ಗೆ. ಮತ್ ರಾತ್ರಿ ಮಲ್ಕೊಂಡಾಗಂತೂ ಆ ಕಾಲಿಗೆ ಏನ್ ಮಾಡ್ಲಪ್ಪ ಅಂತೇಳಿ ಫುಲ್ ಟೈಟ್ ಕಟ್ಕೊಂಡ್ ಮಲ್ಕ್ತಿದ್ದೆ, ಅಷ್ಟು ಪಾದ ನೋವಾಗೋದು. ಇವಾಗ ಇತ್ತು ಇತ್ತು ಅನ್ನೋದು ಮರ್ತೋಗ್ಬಿಟ್ಟಿದ್ದೇನೆ. ಇತ್ತು ನಾನು ಏನ್ ಹೇಳಿದ್ದೆ, ಏನ್ ಪ್ರಾಬ್ಲಮ್ ಹೇಳಿದ್ದೆ ಅಂತೇಳಿ ನೆನಪಿಲ್ಲ ನಂಗೆ. ಈಗ ನಿಮ್ ಹತ್ರ ಜಾಯ್ನ್ ಆಗೋದ್ಕಿಂತ ಮೊದ್ಲು ಮಕ್ಕಳೇ ಆಗಲ್ಲ ಅಂತಿದ್ರು. ಅದಾದ್ಮೇಲೆ ಒಂದಾದ್ಮೇಲೆ ಅಂತೂ ಮತ್ ಮುಗಿತೇನೋ ಅನ್ಕೊಂಡಿದ್ದೆ. ಮತ್ ಗೊತ್ತೇ ಇಲ್ಲ, ಎಕ್ಸಸೈಸ್ ಆಮೇಲೆ ಹೆಲ್ದಿ ಫುಡ್ಸ್ ಎಲ್ಲ ತಿನ್ಮೇಲೆ ಆಟೋಮೆಟಿಕ್ ಅದು ಇದಾಯ್ತು. ಇವಾಗ ಮಂತ್ಲಿ ಸೈಕಲ್ ಎಲ್ಲ ರೆಗ್ಯುಲರ್ ಇದೆಯಾ? ಮಂತ್ಲಿ ಸೈಕಲ್ ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ಕರೆಕ್ಟ್ ಈಗ 28 days ಕರೆಕ್ಟ್ ಆಗ್ತಾ ಇದೆ. ಹೌದಾ, ವೆರಿ ಗುಡ್. ಮೊದ್ಲು ಆಗ್ತಿರ್ಲಿಲ್ಲ ಸರ್, 3 months 4 months ಹಿಂಗ್ ಆಗ್ತಿತ್ತು. ಮತ್ತೆ ಬ್ಲೀಡಿಂಗ್ ಜಾಸ್ತಿ ಆದ್ರೂ ಆಗೋದು, ಕಡಿಮೆ ಆದ್ರೂ ಆಗೋದು. ಆಮೇಲೆ ಬರ್ತಾ ಬರ್ತಾ 32 days ಸೈಕಲ್ ಆಗಾಕ್ ಬಂತು. ಈಗಿಲ್ಲ, ಈಗ ನಾನ್ ಮೊನ್ನೆ ಅದೇ ಅನ್ಕೊಂಡೆ, ಇದೇನಪ್ಪ 28 days ಸೈಕಲ್ ಆಗತ್ತಲ್ಲ ನಂಗೆ ಅಂತೇಳಿ. ವೆರಿ ಗುಡ್. ಎಲ್ಲದಕ್ಕಿಂತ ಮುಖ್ಯ ನಿಮ್ ಹೆಲ್ತ್ ವೈಸ್ ಒಳಗಡೆಯಿಂದ ಹೌದೌದು ಸರ್, ಎಲ್ಲ ಸರಿ ಇದೆ ಅಂತ. ಕರೆಕ್ಟ್ ಆಗಿದೆ ಸರ್. ಹೌದು ಸರ್. ಅಶ್ವಿನಿ ಅವರೇ, ಹೆಂಗೆ ನಡೀತಿದೆ ನಿಮ್ ಫಿಟ್ನೆಸ್ ಜರ್ನಿ? ಹೇಗ್ ಜಾಯ್ನ್ ಆದ್ರಿ? ಹೇಗೆ ನಮ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಂಡ್ರಿ? ಹೌದು ಸರ್. ಹುಬ್ಳಿಯಿಂದ ಒಬ್ಬ ಬೆಂಗಳೂರಿನ ಹತ್ರ ಕೋಚಿಂಗ್ ತಗೋಬೇಕು ಅಂದ್ರೆ ಅದ್ ಏನೇನ್ ಮಾಡಿದ್ರಿ? ಹೆಂಗೆ ನಿಮಗೆ ಪ್ರೋಗ್ರೆಸ್ ಆಯ್ತು ಎಲ್ಲ ಸ್ವಲ್ಪ ಹೇಳ್ರಿ. ಆಕ್ಚುಲಿ ಫಸ್ಟ್ ಇಂದಾನು ವೇಟ್ ಗೇನ್ ಅನ್ನ ಇತ್ತು ನಂದು, ಯಾವಾಗೂ ಜಾಸ್ತಿನೇ ಇತ್ತು ವೇಟ್. ಈಗ ಕಡಿಮೆ ಮಾಡ್ಬೇಕ ಅಂತ ಹೇಳಿ ಎಲ್ಲಾ ಲಾಗ ಹಾಕಿದ್ವಿ, ಯಾವ್ದನ್ನು ಆಗಿರ್ಲಿಲ್ಲ, ಕಡಿಮೆನೆ ಆಗಿರ್ಲಿಲ್ಲ. ಕಡಿಮೆ ಆಗೋದು ಮತ್ತ ನೀವ್ ಹೇಳ್ದಂಗ ಅದ್ರ ಡಬಲ್ ಆಗೋದು ಆಗ್ತಿತ್ತು. ಆಕ್ಚುಲಿ ನಿಮ್ದು ವಿಡಿಯೋಸ್ ನನ್ ಗೊತ್ತಿರ್ಲಿಲ್ಲ, ಹಿಂಗ ಆನ್ಲೈನ್ ಕೋಚ್ ಇರ್ತಾರ, ಡಯಟಿಷಿಯನ್ಸ್ ಇರ್ತಾರ ಅಂತೇಳಿನೆ ಗೊತ್ತಿರ್ಲಿಲ್ಲ ಸರ್ ನಂಗೆ. ಆಮೇಲೆ ಹಿಂಗೆ ನೋಡ್ತಿರ್ಬೇಕಾದ್ರ ಇವ್ರು ನೋಡ್ತಿದ್ವಿ ನಾವು, ಗೀತಾ ಭಾರತಿ ಭಟ್ ಅವರಿಗೆ, ಅವರು ಹಿಂಗ್ ಜಾಯ್ನ್ ಆದ್ರು, ವಿಡಿಯೋಸ್ ಎಲ್ಲ ಬಂದ್ವು ಅಂತೇಳಿ ಎಲ್ಲ ನೋಡ್ದೆ ಎಲ್ಲ. ಅವಾಗ ನಿಮ್ ವಿಡಿಯೋಸ್ ನೋಡಿ ಎಲ್ಲಾ ವಿಡಿಯೋಸ್ ನೋಡ್ದೆ. ಅದಾದ್ಮೇಲೆ ಅಂತೇಳಿ ಧೈರ್ಯ ಮಾಡ್ದೆ, ನಮ್ಮ ಮನೆಯವ್ರಿಗೆ ಕೇಳ್ದೆ. ನಮ್ ಮನೆಯವ್ರು ನಾನ್ ಯಾವಾಗ ಸಣ್ಣ ಆಗ್ತೀನಂದ್ರು ಪಾಪ ಸಪೋರ್ಟ್ ಮಾಡಿದ್ರು, ಆದ್ರೆ ನಾನ್ ಯಾವಾಗ್ಲೂ ತೆಳಗಾಗಿರ್ಲೇ ಇಲ್ಲ. ಇದೇ ಫಸ್ಟ್ ಟೈಮ್ ಸರ್ ಆಗಿದ್ದು. ಅವ್ರು ಸಪೋರ್ಟ್ ಮಾಡಿದ್ರು ಹೇಳಿ. ಆಮೇಲೆ ನಾನು ಅದೇ ವಿಡಿಯೋಸ್ ನಿಂದ ಅದ ಜಾಯ್ನ್ ಆಗೋದೆಲ್ಲ ಇತ್ತಲ್ಲ ಸರ್, ಆ ವಿಡಿಯೋಸ್ ನೋಡ್ದೆ, ಜಾಯ್ನ್ ಆಗೇ ಬಿಡೋಣ ಅಂತ ಹೇಳಿ ಆದೆ. ಸೊ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ ವೇಟ್? ಜಾಯ್ನ್ ಆದಾಗ ನಂದು 82 ಇತ್ತು. 82 ಇತ್ತು ಸರ್ ನಂದು ಸ್ಟಾರ್ಟಿಂಗ್. ಸೊ ಇವಾಗ 67 68 ಆಗ್ತಾ ಇದೆ. 67 ನಾನು ಸರ್ 20 kg ಫಸ್ಟ್ ವೀಕ್ 1 kg ಕಡಿಮೆ ಆದಾಗ ಸರ್ ನಾನು 20 kg ಕಡಿಮೆನ ಮಾಡ್ಬಿಡ್ಬೇಕು ಅಂತ ಹೇಳಿ ಅಂದಿದ್ದೆ. ಈಗೂ ಅದ ಗೋಲ್ ಐತ್ ಸರ್. ಈಗ ನಿಮ್ ಹತ್ರ ಜಾಯ್ನ್ ಆದ್ಮೇಲೆ ಸರ್ ಒಂದ್ ನಂಬಿಕೆ ಬಂತು, ವೇಟ್ ನಾನು ಲಾಸ್ ವೇಟ್ ಲಾಸ್ ಮಾಡ್ಬೋದು ಅಂತ ಹೇಳಿ. ನಿಮಗೆ ಏನಕ್ಕೆ ವೇಟ್ ಲಾಸ್ ಮಾಡಕ್ ಕಷ್ಟ ಆಗ್ತಾ ಇತ್ತು? ಏನ್ ಹೆಲ್ತ್ ಇಶ್ಯೂಸ್ ಇತ್ತು? ನನ್ಗ ಸರ್ ಹೈಪೋಥೈರಾಯ್ಡಿಸಮ್ ಮದ್ವೆ ಆದ್ಮೇಲೆ ಬಂದಿದ್ದೆ. ಆಕ್ಚುಲಿ ಗೊತ್ತಾಗಿದ್ದ ಹೈಪೋಥೈರಾಯ್ಡಿಸಮ್ ಅಂತ ಮದ್ವೆ ಆದ್ಮೇಲೆ, ಅದಕ್ಕಿಂತ ಮೊದ್ಲು ಇತ್ತಿರ್ಬೇಕು ನಮಗ್ ಗೊತ್ತಾಗಿಲ್ಲ. ಆಮೇಲೆ PCOD ಇತ್ತು ಸರ್, ಹೆಲ್ತ್ ಇಶ್ಯೂಸ್ ಬಂತಂತಂದ್ರ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು. ನಿಮ್ಗೆ ನಾನು ಅವಾಗ ಹೇಳ್ತಿದ್ದೆ ಅಲ್ಲ, ಪಾದ ಬಹಳ ನೋತಿತ್ತು ಸರ್ ನಂದು. ಹೇಳಿದ ತಕ್ಷಣ ಎಲ್ರು ಅಂತಿದ್ರು ವೇಟ್ ಜಾಸ್ತಿ ಆಗೈತಲ್ಲ ಅದಕ್ಕೆ ನಿನ್ ಪಾದ ನೋತಿತ್ತು. ಕಾಲ್ ನೋತಿರ್ಲಿಲ್ಲ, ಪಾದ ಅಷ್ಟೇ ನೋತಿತ್ತು. ಹಂಗ ಬಹಳ ಈಗ ಆಕ್ಚುಲಿ ನಮ್ಗೆ ನಾನ್ ನಿಮ್ ಹತ್ರ ಏನೇನ್ ನೋವು ಹೇಳಿದ್ದೆ ಅನ್ನೋದೇ ನೆನಪಿಲ್ಲ. ಅಂದ್ರೆ ಅಷ್ಟೊಂದೆಲ್ಲ ಲೀಸ್ಟ್ ಇತ್ತು ಇವಾಗ. ಹೌದೌದು ಸರ್, ಈಗ ನಿಜಾನು ಏನು ಬ್ಯಾಕ್ ಪೇನು ಇಲ್ಲ. ನಾನು ಅದೇ ತುಂಬಾ ಜನರಿಗೆ ಹೇಳ್ತಾ ಇರ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಗೋಳ್ ಹೊಯ್ಕೊಂಡಿರ್ತಾರೆ ನನಗೆ, ಆ ನೋವು ಈ ನೋವು ಪೀರಿಯಡ್ ತೊಂದ್ರೆ ಇತ್ತು ಅಂದ್ರೆ, ನಾನು ಹೇಳ್ತೀನಿ ನಿಮ್ಗೆ ಬ್ಯಾಕ್ ಪೇನ್ ಇರೋದೇ ಇತ್ತು, ಇಂತಿಂತ ತೊಂದರೆಗಳು ಇತ್ತು ಅಂತ ಮರ್ತೋಗಿರ್ತೀರಾ ನೀವು. ಕರೆಕ್ಟ್ ಆಗಿ ಎಲ್ಲ ಒಂದ್ 6 ತಿಂಗಳು ಮಾಡಿ. ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದೇ ಅನ್ಕೊಂಡೆ, ನಾ ಏನೇನ್ ಪೇನ್ ಹೇಳಿದ್ದೆ ಅನ್ನೋದ್ ನೆನಪಿಲ್ಲ. ಬಟ್ ಕಾಲ್ ನೋವು ಮಾತ್ರ ನನ್ ಪಕ್ಕ ನೆನ್ಪಿತ್ತು, ಕಾಲ್ ನೋವು ಮತ್ತ ಬೆನ್ನು ನೋವು ಅಂತ ಹೇಳಿದ್ ಪಕ್ಕ ನೆನ್ಪಿತ್ತು ಸರ್ ನಂಗೆ. ಇವಾಗಿದ್ಯಾ? ಈಗ ಏನು ಇಲ್ಲ. ಈಗ ನಾನ್ ಮತ್ತ ಅವಾಗ ಹೇಳ್ತಿದ್ದೆ ಅಯ್ಯೋ ಯಾಕೆ ಸಿಜರಿನ್ ಮಾಡಿಸ್ಕೊಂಡೇನೋ, ಅನಸ್ತೇಷ್ಯಾ ತಗೊಂಡ್ ಬೆನ್ ಬರೀ ಅದೇ ನೋವು ಅಂತ ಹೇಳಿ, ಈಗ ಅನಸ್ತೇಷ್ಯಾ ಕೊಟ್ಟಿದ್ದೆಲ್ಲಂತೂ ನೆನ್ಪಿಲ್ಲ. ಅದ್ ತುಂಬಾ ಜನ ಅನ್ಕೋತಾರೆ ಅದ್ ಅನಸ್ತೇಷ್ಯಾದಿಂದ ಬರುತ್ತೆ ಅಂತ, ಅದಿಲ್ಲ. ಆಕ್ಚುಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಮ್ದೆಲ್ಲ ಮಸಲ್ ಗಳು ಓವರ್ ಸ್ಟ್ರೆಚ್ ಆಗಿರುತ್ತೆ, ನಾವ್ ಸ್ವಲ್ಪ ಕೆಲವೊಂದ್. ಪ್ರೆಗ್ನೆನ್ಸಿ ಒಳಗಂತೂ ಸರ್ ನಂದು 20 kg ಜಾಸ್ತಿ ಆಯ್ತು, ಅವಾಗ ನಂಗ್ ಟೆನ್ಷನ್ ಆಯ್ತು ಫುಲ್. ಪ್ರೆಗ್ನೆನ್ಸಿ ಆದ್ಮೇಲೆ ಡಿಲಿವರಿ ಆದ್ಮೇಲೆ ಹೋಗ್ಬೋದು, ವೇಟ್ ಕಡಿಮೆ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೆ.
ಆದ್ರೂ ಅದು ಕಡಿಮೆ ಆಗ್ಲಿಲ್ಲ ಸರ್. ಅಷ್ಟೇ ಅಶ್ವಿನಿ ಅವರು ನರ್ಸಿಂಗ್ ಆಫೀಸರು, ರೆಸಿಡೆನ್ಶಿಯಲ್ ಸ್ಕೂಲ್ ಇದೆ ನಮ್ದು, ಇಲ್ಲಿ ಮಕ್ಳಿಗೆ ಟ್ರೀಟ್ ಮಾಡ್ಬೇಕು ಸರ್ ನಾನು. ಟ್ರೀಟ್ ಮಾಡ್ತಾರೆ ಈಗ, ನ್ಯೂಟ್ರಿಷನ್ ಆಗ್ಲಿ ಹೆಲ್ತ್, ನರ್ಸ್ ಆಗಿರೋದ್ರಿಂದ ಅವರಿಗೆ ಎಲ್ಲಾ ವಿಷಯಗಳ ಬಗ್ಗೆನು ತುಂಬಾ ಬೇಸಿಕ್ ನಾಲೆಜ್ ಅಂತ ಇದೆ. ಬಟ್ ಏನಂದ್ರೆ ಪ್ರೋಗ್ರಾಮ್ ಅಲ್ಲಿ ಒಂದು ಕರೆಕ್ಟ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಏನ್ ಮಾಡ್ಬೇಕು, ಅವ್ರ ಪ್ರಾಬ್ಲಮ್ ಗೆ ಅವ್ರು ಏನ್ ಮಾಡ್ಬೇಕು ಅಷ್ಟೇ ಇರುತ್ತೆ, ತುಂಬಾ ಬೇಡದೇನಾದ್ರು ಬೇಕಾಗಿದ್ದು ಎಲ್ಲ ಇರಲ್ಲ. ಸೊ ಹೌದು ಅದು ಅದನ್ನೆಲ್ಲ ಸರಿಯಾಗಿ ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಾಬಬ್ಲಿ ಅವ್ರಿಗೆ, ಅಂದ್ರೆ ಅಶ್ವಿನಿ ಅವ್ರು ನಮ್ಗೆ ರೆಗ್ಯುಲರ್ ಆಗಿ ಅದೇ ಪ್ರತಿ ವಾರ ಕಾಲ್ ಮಾಡಿ ಇದ್ ಮಾಡ್ದೆ ಇದ್ ಮಾಡಕ್ಕಾಗಿಲ್ಲ ಎಲ್ಲ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ರು. ಸಿನ್ಸಿಯರ್ ಆಗಿ ನಮಗೇನಂದ್ರೆ ಸ್ವಲ್ಪ ಅವ್ರು ಫೋಟೋ ಗೀಟೋ ಎಲ್ಲ ಶೇರ್ ಮಾಡಿದಾಗೆಲ್ಲ ನೀನು ಪಾಸಿಟಿವ್ ಆಗಿ ಎಲ್ಲ ಹೇಳಿದಾಗ ನಮ್ಗೆ ಖುಷಿ ಆಗುತ್ತೆ. ಯಾರೇ ಫೋಟೋ ಶೇರ್ ಮಾಡಿ ರೆಗ್ಯುಲರ್ ಆಗಿ ಕಂಪ್ಯಾರಿಸನ್ ಎಲ್ಲ ಕಳಿಸ್ತಾರಲ್ಲ, ಅವ್ರು ನಮ್ ಫೇವ್ರೇಟ್ ಕ್ಲೈಂಟ್ಸ್ ಅಂತಾರ. ಸೊ ಇವತ್ತಕ್ಕೂ ಅವ್ರ ಫೋಟೋ ಕಳಿಸಿದಾಗ ಎಷ್ಟು ಮೆಜರ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಕಳಿಸಿದಾಗ ಎಷ್ಟಿತ್ತು? 109 ಇತ್ತು ಸರ್. ಇವಾಗ ಎಷ್ಟಿದೆ? ಈಗ 85 ಆಗಿದೆ. ಅಲ್ಲ 24 ಸೆಂಟಿಮೀಟರ್, 24 ಸಾರಿ 24 ಸೆಂಟಿಮೀಟರ್, 25. 24 ಸೆಂಟಿಮೀಟರ್ ಅಂದ್ರೆ ಆಲ್ಮೋಸ್ಟ್ ಹತ್ತತ್ರ 10 ಇಂಚ್ ತರ, 10 ಇಂಚ್ ಕಡಿಮೆ ಆಗಿದೆ. ಹೌದು ಸರ್, ಅದೇ ಕಡಿಮೆ ಆಗಿದೆ ಸರ್. ಆಕ್ಚುಲಿ ನನಗೆ ಈಗ ಹೊಟ್ಟೆನೇ ಇಲ್ಲ ಅಂತ ಅನ್ಬೋದು ಅಷ್ಟೇ ಐತೆ ಒಂದ್ ಸ್ವಲ್ಪ. ಈಗ ನೀವು 82 kg ಇಂದ 67 ಅಂದ್ರೆ ಒಂದು ಆಲ್ಮೋಸ್ಟ್ ಒಂದ್ 15 kg ಕಡಿಮೆ ಮಾಡಿರೋದು ಮನೆಯಲ್ಲೇ ವರ್ಕೌಟ್ ಮಾಡಲ್ವಾ? ಹಾ, ಮನೆಯಲ್ಲೇ ವರ್ಕೌಟ್ ಮಾಡಿದೆ ಸರ್ ಪೂರ್ತಿ. ಮನೆಯಲ್ಲೇ ಈಗ ನೀವ್ ಹೇಳಿದ್ಮೇಲೆ ಒಂದ್ ಸ್ವಲ್ಪ ಜಿಮ್ಮಿಗೆ ಹೊಂಟೇನ್ ಸರ್. ಅದೇ ಅಂದ್ರೆ ಇತ್ತೀಚೆಗೆ ಇನ್ನ ದಿನಗಳಲ್ಲಿ ರೀಸೆಂಟ್ ಆಗಿ ಜಿಮ್ ಜಾಯ್ನ್ ಆಗಿದ್ದಾರೆ, ಒಂದ್ 15 kg ಒಂದ್ 20 days ಆಗಿರ್ಬೇಕು ಸರ್ ಈಗ ಅಷ್ಟೇ. ಒಂದ್ 15 kg ಕಡಿಮೆ ಆದ್ಮೇಲೆ ಇವಾಗ ರೀಸೆಂಟ್ ಆಗಿ ಜಿಮ್ ಜಾಯ್ನ್ ಆಗಿದ್ದಾರೆ, ಯಾಕಂದ್ರೆ ಅವ್ರಿಗೆ ಏನೋ ಮನೆಯಲ್ಲಿ ಮೋಡ್ ಮೋಡ್ ಬರ್ತಿಲ್ಲ, ಬೋರ್ ಆಗ್ತಿದೆ ಅಂತೆ, ಅದಕ್ಕೆ ಜಿಮ್ಗೆ ಹೋಗಿ ಪರವಾಗಿಲ್ಲ ಇನ್ನ ಚೆನ್ನಾಗಿ ಚೇಂಜ್ ಆಗ್ಬೋದು ಅಂತಾನೆ ನಾನು ಹೇಳ್ತಾ ಇದ್ದೆ. ಆದ್ರೂ ಫಸ್ಟ್ ಬೇಸಿಕ್ ಏನಿದೆ ಅಂದ್ರೆ ಆಲ್ಮೋಸ್ಟ್ ಒಂದ್ 15 kg ಮನೆಯಲ್ಲಿ ಕಡಿಮೆ ಮಾಡಿದೀರಾ? ಹೈಪೋಥೈರಾಯ್ಡಿಸಮ್, PCOD, ಬ್ಯಾಕ್ ಪೇನ್, ಕಾಲ್ ನೋವು, ಇದೆಲ್ಲಾ ಇಶ್ಯೂಸ್ ಇದ್ದು ಒಂದ್ 15 kg ಮನೆಯಲ್ಲಿ ಬಹಳ ಪೇನ್ ಇದ್ದು ಸರ್. ನಾನಂತೂ ಕುತ್ಕೊಂಡ್ರು ನಿತ್ಕೊಂಡ್ರು ಅಯ್ಯೋ ಅಪ್ಪ ಅಂತ ಅಂತಿದ್ದೆ ಸರ್. ಆಕ್ಚುಲಿ ನಾ ಕನ್ಸೀವ್ ಆದಾಗ 68 ಇತ್ತು. ಮದ್ವೆಲೆಲ್ಲ ಕಡಿಮೆ ಇದ್ದೆ ಸರ್, ಬಟ್ ಏನಿತ್ತಂದ್ರೆ ಶೇಪ್ ಇರ್ಲಿಲ್ಲ, ವೇಟ್ ಅಷ್ಟೇ ಕಡಿಮೆ ಇತ್ತು, ಇಂಚಸ್ ಎಲ್ಲ ಜಾಸ್ತಿನೇ ಇತ್ತು ಅವಾಗ ನನ್ಗೆ. ಈಗೇನಾಗಿದೆ ನನ್ಗೆ, ನಾನ್ ನೋಟಿಸ್ ಮಾಡ್ದಂಗೆ ವೇಟ್ ಕಡೆ ನೀವ್ ಹೇಳ್ದಂಗ ನಾ ಲಕ್ಷ್ಯ ಕೊಡತಿಲ್ ಸರ್. ಈಗ ಇಂಚಸ್ ಕಡಿಮೆ ಆಗೈತೆ, ನಾವ್ ಫೋಟೋ ನೋಡಿರ್ಬೇಕು, ಇದ್ದ ಫುಲ್ ಕಡಿಮೆ ಆಗೈತಿ. ಈಗ ವೇಸ್ಟ್ ವೇಸ್ಟ್ ಅದು ಆಲ್ಮೋಸ್ಟ್ 25-24 ಸೆಂಟಿಮೀಟರ್ ಅಂದ್ರೆ ಹತ್ತತ್ರ 10 ಇಂಚ್ ಹತ್ರ, 10 ಇಂಚ್ ಅನ್ನೋದು ತುಂಬಾ. ಹೌದು ಸರ್, ಮತ್ ಇದು ಇದು ಜಾಸ್ತಿ ಸರ್. ಇದು ಯಾವಾಗ್ಲೂ ನನ್ಗೆ ಅದು ಥೈರಾಯ್ಡ್ ಬಂದಾಗಿಂದ ಇದು ಜಾಸ್ತಿನೇ, ಇದು ಅಷ್ಟು ಹೋಗಿಲ್ಲ ಗೀತಾ ಭಾರತಿ ಬಟ್ ಅವ್ರಿಗೆ ಫಸ್ಟ್ ಕಡಿಮೆ ಆಗಿದ್ದೆ ಇಲ್ಲಿ. ಅಂದ್ರೆ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇಲ್ವಲ್ಲ ಅವ್ರು? ಹಾ ಹೌದ್ ಸರ್. ಆದ್ರೂ ಮತ್ ಹೈಪೋಥೈರಾಯ್ಡಿಸಮ್ ಒಂದು ಸರ್ ನನ್ 13 ಇರ್ತಿತ್ತು ಯಾವಾಗ್ಲೂ, ನಾನು 125 mg ಅಷ್ಟು ಹಂಗ ಗುಳ್ಗಿ ನುಂಗ್ತಿದ್ದೆ. ಈಗಿಲ್ಲ, ಈಗ 25 mg ಅದ ನಾರ್ಮಲ್ ಇದ್ರೂನು ಸುಮ್ಕ ರೆಗ್ಯುಲರ್ ನುಂಗೋಣ ಅಂತ ಹೇಳಿ ನುಂಗಾತೇನ್ ಸರ್. ಅದೇ ಇವಾಗ ಲಾಸ್ಟ್ ಟೈಮ್ ನೀವು ಕಳಿಸಿದ್ದು TSH4 ಏನೋ ಇತ್ತು ಅನ್ಸುತ್ತೆ. 4 ಬಂದಿತ್ತು ಸರ್, ಈಗ 5 ತನಕ ಇರ್ಬೇಕು ಅದು. ಫೋರ್ ಏನೋ ಇತ್ತು. ಹಾ, 4 ಐತ್ ಸರ್. ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಳಿಸಿದ್ದು 13 ಏನೋ ಇತ್ತು ಅನ್ಸುತ್ತೆ TSH ಅಲ್ವಾ? 13 ಇತ್ತು ಸರ್ ಅವಾಗ. ಈವನ್ ಟ್ಯಾಬ್ಲೆಟ್ ತಗೊಂಡ್ರು ಅದು ಇದಿರ್ಲಿಲ್ಲ. ಟ್ಯಾಬ್ಲೆಟ್ ತಗೊಂಡ್ರು 13 ಇತ್ತು ಸರ್, ಮತ್ ಇದು ಹೈಪೋಥೈರಾಯ್ಡಿಸಮ್ ಎಲ್ಲ ಸೇರಿ ಕನ್ಸೀವ್ ಆಗೋದು ಪ್ರಾಬ್ಲಮ್ ಆಗಿತ್ತು. ಬಟ್ ಈಗಿಲ್ಲ, ಈಗ ಅಂದ್ರೆ ಮೇನ್ಲಿ ಅದ ಏನಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ದಿನಗಳಿಂದ ಟ್ಯಾಬ್ಲೆಟ್ ತಗೊಂಡ್ರೆ ಫೇಸ್ ಅನ್ನೋದು ಸ್ವಲ್ಪ ಪಪ್ಪಿನೆಸ್ ಇದೆಲ್ಲ ಇರುತ್ತೆ. ಹೌದೌದು ಹೌದು ನನ್ ಸರ್. ಆಕ್ಚುಲಿ ನಾನ್ ಅದೇ ಹೇಳ್ಬೇಕಂತ ಮಾಡಿದ್ದೆ, ವಿಡಿಯೋ ಕಾಲ್ ಮಾಡಿದಾಗೂ ಮುಖ ಈಗ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಆಗಿತ್ತು ಸರ್. ಈಗೂ ಐತಿ, ಈಗ ಹೊಸದಾಗ ನೋಡೋರಿಗೆ ಅನ್ಸ್ಬೋದು, ಬಟ್ ಇದೆಲ್ಲ ಬಹಳ ಕಡಿಮೆ ಆಯ್ತು ಸರ್. ಇದೆಲ್ಲ ಹಿಂಗಿತ್ತು ಫುಲ್, ಇನ್ನ ಜಾಸ್ತಿ ಇತ್ತು ಮೊದ್ಲೆ, ಬಹಳ ಜಾಸ್ತಿ ಇತ್ತು ಸರ್. ಆಗತ್ತೆ, ಇನ್ನ ಒಂದ್ 5 kg ಕಡಿಮೆ ಮಾಡಿ, ಹಂಗ ಪುಷ್ ಮಾಡಿ. ನಾ ಏನಾಗೈತಂದ್ರೆ ಸರ್, ಫಸ್ಟ್ ರೌಂಡ್ ಏನ್ ಕಡಿಮೆ ಆಯ್ತು 10 kg, ಪಟ ಪಟ ಹೋಗಿ ಎಲ್ಲ ಡ್ರೆಸ್ ಗಳು ಫಿಟ್ಟಿಂಗ್ ಮಾಡ್ಸ್ಕೊಂಡ್ ಬಂದೆ. ಈಗ ನೋಡಿದ್ರ ಫಿಟ್ಟಿಂಗ್ ಮಾಡ್ಸಿದ್ದು ಡ್ರೆಸ್ ಗಳೆಲ್ಲ ಮತ್ ಲೂಸ್ ಆಗ್ಯಾವ ಸರ್. ಈಗ ಹೌದಾ? ಹಳೆ ಡ್ರೆಸ್ ಗಳೆಲ್ಲ ಹೊರಗ್ತಾಗಿದೀನಿ ಸರ್. ಈಗ ಒಂದ್ ಫೋಟೋ, ಒಂದ್ ಡ್ರೆಸ್ ಮಾತ್ರ ನಾನು ಇನ್ನ ಸ್ಟಿಚ್ ಮಾಡ್ಬೇಡಿ ಅಂತ ಹೇಳಿದೀನಿ. ಯಾವ್ದು ಫಸ್ಟ್? ಇದೊಂದ ಇದನ್ನ ಆಕ್ಚುಲಿ ಇದ್ ಮಾಡ್ಸಿಲ್ಲ ಸರ್. ಈಗ ಅಂದ್ರೆ ಅಟ್ಲೀಸ್ಟ್ ಹಿಂಗ್ ಮಾಡಿದ್ರೆ ನಂಗು ಗೊತ್ತಾಗ್ಬೇಕು ಎಷ್ಟ್ ಕಡಿಮೆ ಆಗೈತೆ ಅಂತ ಹೇಳಿ ಅಂತ. ಹೌದು, ಫಸ್ಟ್ ಒಂದ್ ದಿನ ಫಸ್ಟ್ ಫೋಟೋ ಕಳ್ಸಿದ್ರಲ್ಲ ಅದ್ರದ್ದು ಒಂದ್ ಹಂಗೆ ಇಟ್ಕೊಂಡಿರಿ ಅಂತ ಹೇಳಿದೆ. ಸೊ ಯಾಕಂದ್ರೆ ಹೌದು ಇಲ್ಲ ಸರ್, ನಾ ಹೇಳಿದ್ರೆ ನಿಮ್ಗೆ ಹೆಚ್ಚು ಅನ್ಸ್ಬೋದು ಪಾಪ. ಆದ್ರೂ ನಾ ಹೇಳೋದೇನಂದ್ರೆ ಸರ್, ನಿಮ್ದು ಒಂದು ಕಾಲ್ ಬಂದ್ಕೊಳ್ಳೆ ಮತ್ತೆ ಆಕ್ಟಿವ್ ಆಗ್ತಿದ್ದೆ ಸರ್. ಏ ಸರ್ ಇವತ್ ಕೇಳಾರಲ್ಲ, ಇನ್ ಮತ್ ನಾಳೆ ಕಾಲ್ ಮಾಡ್ಬೇಕು ಕೇಳ್ತಾರ ಅಂತ ಅಂದ್ಕೊಳ್ಳೆನ ಮತ್ತೆ ಜೋರ್ ಮಾಡೋದು. ಮತ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಮನೆಯೊಳಗು ನಮ್ಮ ಅಜ್ಜಿ ಇದಾರ, ಹೆಸಿಟೇಷನ್ ಮಾಡ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಮಾಡ್ತಿದ್ದೆ. ಈಗೀಗ ಇಲ್ ಸರ್, ಈಗ ಅವ್ರಿಗೂ ನಮ್ಮ ಅಜ್ಜಿನೇ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ, ಯಾಕೋ ಅಶ್ವಿನಿ ತೆಳ್ಳ ಕಾಣಿಸ್ತಾಳಲ್ಲ ಅಂತ ಹೇಳಿ. ಈಗೇನಿಲ್ಲ, ನನ್ ಮಗನೂ ಇದ್ದ, ಅವನು ಆಟ ಆಡ್ತಿದ್ದ,
ಟಿವಿ ಆನ್ ಮಾಡ್ಕೊಂಡು ನಮ್ಮ ಅಜ್ಜಿ ಮುಂದೆ ಕುತ್ಕೊಂಡು ನಾನು ಮ್ಯಾಟ್ ಹಾಕೊಂಡು ಮಾಡ್ತಿದ್ದೆ ಎಕ್ಸಸೈಸ್. ನನ್ ಮಗನು ಮಾಡ್ತಿದ್ದ, ಮಮ್ಮಿ ಹಿಂಗ್ ಹಿಂಗ್ ಮಾಡ್ತಾರಂತೇಳಿ ಎಲ್ರಿಗೂ ಹೇಳ್ತಿದ್ದ. ಇವಾಗ ನಿಮಗೆ ಹಿಂಗ್ ಅನಿಸ್ತು, ಮಾಡೋದು ಕಷ್ಟ ಅನಿಸ್ತಾ ಅಥವಾ ಈಸಿ ಅನಿಸ್ತಾ? ಡಯಟ್ ಆಕ್ಚುಲಿ ಸರ್, ನನ್ಗೆ ನಾನು ಡಯಟ್ ಮಾಡತ್ತೀನಿ ಅಂತೇಳಿ ನನ್ಗೆ ಅನ್ಸೇ ಇಲ್ಲ ನಿಜ ಹೇಳ್ಬೇಕಂತಂದ್ರ. ಯಾಕಂದ್ರ ಮೊದ್ಲೆಲ್ಲ ನಾನು ಡಯಟ್ ಎಲ್ಲ ನೀವು ಹೇಳ್ದಂಗ ಫ್ರೆಶ್ ಡಯಟ್ ಅದು ಇದೆಲ್ಲಾನು ಟ್ರೈ ಮಾಡಿದ್ವಿ. ಅವಾಗೇನ ಇತ್ತಂದ್ರ ನಮ್ಗೆ ಅರ್ಧ ಊಟ ಮಾಡೋದ ಡಯಟ್ ಅಂತ ಹೇಳಿ ಅನ್ಕೊಳ್ತಿದ್ವಿ ಸರ್. ಅವಾಗ ಒಂದ್ ವಾರ ಮಾಡೋ ತನಕ ಫುಲ್ ಟಯರ್ಡ್ ಆಗ್ತಿದ್ವಿ. ಈಗಿಲ್ಲ, ನೀವು ಕೊಟ್ಟಿದ್ದ ಆಕ್ಚುಲಿ ಡಯಟ್ ಅಂತ ಹೇಳಿ ಅನ್ಸೇ ಇಲ್ಲ ನನ್ಗೆ. ಹೊಟ್ಟೆ ತುಂಬಾ ತಿನ್ನೋದು ಮತ್ತೆ ಹೊಟ್ಟೆ ತುಂಬಿದ್ದೆ ಇದ್ದಾಗ ಮತ್ತೆ ಡಯಟ್ ಅಂತ ಅನ್ಸ್ಲಿಲ್ಲ ಸರ್ ನಂಗೆ. ಹೌದು, ಅಂದ್ರೆ ನೀವು ಈಗ ನಿಮ್ಮೂರ್ ಕಡೆ ತರ ಈಗ ನಿಮಗೂ ಯಾರಾದ್ರೂ ಈ ಶೇಕ್ ಅಲ್ಲಿ ಕುಡಿಯೋದು, ಊಟ ಬಿಟ್ಟು ಶೇಕ್ ಕುಡಿರಿ ಅದು ಇದು ಅಂತ ಹೇಳಿದ್ರು ಸರ್. ನಾನು ಆಕ್ಚುಲಿ ಒಂದ್ ಬಾಟಲ್ ಕುಡ್ದೆ ನಾನು ಯಾವ್ದಂದ್ರ ಅದ. ಆದ್ರೆ ಅವ್ರೇನ್ ಅಂತಿದ್ರು, ಅದನ್ನ ಕುಡಿದ್ರೆ ಮಧ್ಯಾಹ್ನ ತನಕ ಏನು ತಿನ್ಬಾರ್ದು, ಹಸಿವಾಗ್ಬಾರ್ದು ಅಂತ. ಅದ್ನ ಕುಡ್ದಿದ್ದೆ ತಡ ಮತ್ತೆ ಜಾಸ್ತಿ ಹಸಿವಾಗೋದ್ಕರ್ ನಾನು ಬೆಳಿಗ್ಗೆ ಎದ್ಕೊಳ್ಳೆ. ಅದ್ ಪೂರ್ತಿನೂ ಮಾಡ್ಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ನೋಡ್ಬಾರ್ದು ಅಂತೇಳಿ ಅವ್ರಿಗೆ ಗೊತ್ತಿರ್ಲಾರ್ದಂಗ ಹೋಗಿ ಚೆಲ್ಲು ಬಂದೆ ಸರ್. ನಾನು ಅರ್ಧ ಕುಡ್ದೆ, ಆದ್ರೆ ವೇಟ್ ಲಾಸ್ ಏನ್ ಆಗ್ಲಿಲ್ಲ ಸರ್ ಅದರಿಂದ ನಮ್ಗೆ. ಬಟ್ ನಿಮ್ ಥೈರಾಯ್ಡ್ ಇರೋರಿಗೆ ಅದು ಥೈರಾಯ್ಡ್ ಹೆಲ್ತ್ ಇನ್ನ ಹಾಳಾಗುತ್ತೆ ಅಂತದೆಲ್ಲ ಕುಡಿದ್ರೆ ಹಾಳಾಗಿರ್ಬೇಕು ಸರ್ ಅದ್ ಮತ್ ನಾ ಕುಡ್ದೆ. ಆಮೇಲೆ ಇದು ಜಿ ಎಂ ಡಯಟ್ ಅಂತ ಏನೇನೋ ಬರ್ತಿತ್ತು ಸರ್. ಫಸ್ಟ್ ಡೇ ಹಣ್ಣು ತಿನ್ನೋದು, ಸೆಕೆಂಡ್ ಡೇ ವೆಜಿಟೇಬಲ್ಸ್ ತಿನ್ನೋದು, ಅದು ಕಡಿಮೆ ಆಗೇ. ಜಿ ಎಂ ಡಯಟ್ ವರ್ಲ್ಡ್ ಅಲ್ಲಿ ಮೋಸ್ಟ್ ವರ್ಸ್ಟ್ ಕ್ರಾಶ್ ಡಯಟ್. ಬಟ್ ಎಲ್ರಿಗೂ ಈಸಿಯಾಗಿ ಅರ್ಥ ಆಗ್ಬಿಡುತ್ತಲ್ಲ ಸರ್, ಹಿಂಗ ತಿಳ್ಕೊಳ್ಬೇಕಂತಿಲ್ಲ. ಫಸ್ಟ್ ಡೇ ವೆಜಿಟೇಬಲ್ ಡೇ, ಸೆಕೆಂಡ್ ಡೇ ಫ್ರೂಟ್ಸ್ ಡೇ, ಹಿಂಗ್ ಇದ್ದಿದ್ದಕ್ ನಾವು ಮಾಡಕ್ ಹೋದ್ವಿ, ಕಡಿಮೆನೂ ಆಯ್ತು ಸರ್. 7 ಡೇಸ್ ಕಡಿಮೆ ಆದಾಗಷ್ಟೇ ನಾವು ನೋಟಿಸ್ ಮಾಡಿದ್ವಿ ಅದನ್ನ, ಕಡಿಮೆ ಆಯ್ತಂತ. ಅದಾದ್ಮೇಲೆ ಮತ್ತೆ ಅದ್ರ ಡಬಲ್ ಜಾಸ್ತಿ ಆಗಿದ್ದು. ಅಂದ್ರೆ ಅಂದ್ರೆ ಎಲ್ರು ಈಗ ಅದೇ ಕೇಳ್ತಾರೆ, ಇಷ್ಟು ದಿನದಲ್ಲಿ ನನಗೆ 2 ತಿಂಗಳು ಪ್ರೋಗ್ರಾಮ್ ಅಂದ್ರೆ 2 ತಿಂಗಳಲ್ಲಿ ನನಗೆ ಎಷ್ಟು ಕಡಿಮೆ ಮಾಡಿಸ್ತೇನೆ ಅಂತ. ನಾನು ಇವಾಗ ಅವ್ರಿಗೆ ಸಸ್ಟೈನಬಲ್ ಆಗಿ ಮಾಡ್ಬೇಕು, ಉಳಿಯೋ ತರ ಮಾಡ್ಬೇಕು ಅಂದ್ರೆ ನಾ ತಿನ್ನೋ ಆಹಾರಗಳು ಮುಂದೆ ಕಂಟಿನ್ಯೂ ಆಗೋ ತರ ಇರ್ಬೇಕು, ಇದ್ರ ಬಗ್ಗೆ ಎಲ್ಲ ಯೋಚನೆ ಇರಲ್ಲ. ದುಡ್ಡು ಕೊಟ್ಟಿದ್ದೀನಿ ಅಂದಿದ್ ಮಾತ್ರಕ್ಕೆ ನನಗೆ ಬೇಗ ಬೇಗ 2 ತಿಂಗಳಲ್ಲಿ ಎಲ್ಲ ಕಡಿಮೆ ಆಗ್ಬಿಡ್ಬೇಕು. 10 ವರ್ಷದಿಂದ ಆಕ್ಚುಲಿ ಸರ್ ಈಗ ವೇಟ್ ಲಾಸ್ ಇಂದ ಐಡಿಯಾ ಅದ್ ಪ್ಲಾನ್ ಏನ್ ಅನ್ನೋದ್ ಕಾನ್ಸೆಪ್ಟ್ ಅರ್ಥ ಆಗಿದ್ದ ನಿಮ್ ಕಡೆಯಿಂದ ಸರ್. ಈಗ ನಾವು ಫಸ್ಟ್ 1 ವೀಕ್ ಒಳಗೆ ಸ್ವಲ್ಪ ಕಡಿಮೆ ಆದ್ವಾ, ಮುಗಿತು ಕಡಿಮೆ ಆದ್ವಿ ಕಡಿಮೆ ಆದ್ವಿ ಅಂತ ಹೇಳಿ ಅಡ್ಡಾಡ್ತಿದ್ವಿ. ವೆಯ್ಟ್ ಲಾಸ್ ಅಲ್ಲಿ ಮೇನ್ ರೂಲ್ ಅಂದ್ರೆ, ಒಂದು ನಾವು ತಿನ್ನೋ ಫುಡ್ ಲಾಂಗ್ ಟರ್ಮ್ ಅಲ್ಲಿ ಕಂಟಿನ್ಯೂ ಮಾಡೋ ತರ ಇರ್ಬೇಕು, ಬ್ಯಾಲೆನ್ಸ್ಡ್ ಆಗಿ ತಿಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ಮತ್ ಎರಡನೇದು, ಬಾಡಿನಲ್ಲಿ ಯಾವತ್ತು ಮಸಲ್ ಲಾಸ್ ಆಗ್ಬಾರ್ದು. ಅಂದ್ರೆ ನಮ್ ದೇಹದಲ್ಲಿ ಮಾಂಸ ಬೊಜ್ಜು ಮಾತ್ರ ಕಡಿಮೆ ಆಗ್ಬೇಕು, ಮಸಲ್ ಕಡಿಮೆ. ನಾವು ಮಾಡಿದಾಗ ಪಕ್ಕ ಎಲ್ಲ ಕಣ್ಣೆಲ್ಲ ಒಳಗ್ ಹೋಗಿ ಮೂರನೇದೇನಂದ್ರೆ, ನಮ್ಮ ದೇಹದಲ್ಲಿ ಬೋನ್ ಡೆನ್ಸಿಟಿ ಅಂತಿರುತ್ತೆ, ಮೂಳೆಗಳ ಗಾತ್ರ ಇದೆಲ್ಲ, ಅದು ತುಂಬಾ ಕಡಿಮೆ ಆಹಾರ ತಿನ್ನೋದು, ಶೆಕ್ಕಲ್ ಕುಡಿಯೋದು ಅಥವಾ ಬರೇ ಸೊಪ್ಪು ತರಕಾರಿ ತಿನ್ನೋದು ಅಥವಾ ಈ ತರ ಎಲ್ಲ ಮಾಡೋದ್ರಿಂದ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಅದರಿಂದ ಇಮ್ಯುನಿಟಿನೂ ಕಡಿಮೆ ಆಗುತ್ತೆ. ಹೋಯ್ತು, ಮತ್ತೆ ಮತ್ತೊಂದ್ ಪಾಯಿಂಟ್ ಏನಂದ್ರೆ, ಯಾವಾಗ ವೆಯ್ಟ್ ಲಾಸ್ ಮಾಡಿದ್ರು ನಾವು ಸ್ಟ್ರಾಂಗ್ ಆಗ್ಬೇಕು, ಅಂದ್ರೆ ಸರಿಯಾದ ಆಹಾರ ತಿಂದು ಮಸಲ್ ಎಲ್ಲ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಆಗ್ಬೇಕು, ವೀಕ್ ಆಗ್ಬಾರ್ದು. ತುಂಬಾ ಚೆನ್ನಾಗಿ ಅನ್ಕೋತಾರೆ ಎಕ್ಸಸೈಸ್ ಅಂದ್ರೆ ಊಟ ಬಿಟ್ಟು ಯಾವ್ದೋ ಕಡಿಮೆ ಇಷ್ಟಿಷ್ಟೇ ಅಂದ್ರೆ, ಈಗ ಯಾರಿಗೋ ಒಬ್ಬರಿಗೆ ಬರೇ ಒಂದ್ 500 ಕ್ಯಾಲರಿ ಅಷ್ಟು ಡಯಟ್ ಕೊಟ್ರೆ ಅವ್ರು ಡೆಫಿನೆಟ್ಲಿ 1 ತಿಂಗಳಲ್ಲಿ 10 ಕೆಜಿನು ಕಡಿಮೆ ಆಗ್ಬೋದು. ಬಟ್ ಅದನ್ನ ದೇವರಣೆಗೂ ಅವ್ರು ಮೇಂಟೈನ್ ಮಾಡ್ತಾರೆ, ದೇವರಣೆಗೂ ಅವ್ರು ಮೇಂಟೈನ್ ಮಾಡ್ತಾರೆ. ಡಬಲ್ ವೆಯ್ಟ್ ಗೇನ್ ಆಗ್ತಾರೆ, ಯಾಕಂದ್ರೆ ಜನರಿಗೆ ಗೊತ್ತಿಲ್ಲ. ಮತ್ತೆ ಹಸಿವೆ ಆದಾಗ ಸರ್ ಡಯಟ್ ನೆನ್ಪ್ ಬರೋದಿಲ್ಲ, ಹಸಿವೆ ಆದಾಗ ಸಿಕ್ಕಿ ತಿನ್ಬಿಡೋಣಪ್ಪ ಅಂತ. ನೀವ್ ಹೇಳಿದ ಡಯಟ್ ಒಳಗೆ ಹಸಿವೆ ಆಗಲ್ಲ ನಾವು, ಅಂದ್ರೆ ನಾನ್ ನಿಮಗೆ ಕೊಟ್ಟಿರೋ ಡಯಟ್ ಅಲ್ಲಿ ಹಸಿವೆ ಆಗಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ, ಅದ್ರಲ್ಲಿ ಪ್ರೋಟೀನ್, ಫೈಬರ್, ವೆಜಿಟೇಬಲ್ಸ್, ಕಾರ್ಬ್ಸ್ ಇರುತ್ತೆ. ಯಾರಿಗೆ ಯಾರ ಕಾರ್ಬ್ಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಇರುತ್ತೆ, ಹೋಗ್ತಾ ಬಾಡಿ ಸ್ಟಬರ್ನ್ ಆಗ್ತಾ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಲ್ರಿಗೂ ಕಾರ್ಬೋಹೈಡ್ರೇಟ್ ಅಂತಾನೆ ಇರುತ್ತೆ, ಬರೇ ಲೋ ಕಾರ್ಬ್ ಅಂತ ಏನಿರೋದಿಲ್ಲ. ಹೋಗ್ತಾ ಅದ್ರದ್ದು ಅಂದ್ರೆ ನಮ್ ಬಾಡಿ ಅದಕ್ಕೆ ಅಡಾಪ್ಟ್ ಆಗ್ತಾ ಸ್ವಲ್ಪ ಗ್ರಾಜುವಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ಬಾಡಿ ಹೋಗ್ತಾ ಫಸ್ಟ್ 10 ಕೆಜಿ ಹೋಗ್ಬಿಡತ್ತೆ, ಆಮೇಲೆ ಸ್ಟಬರ್ನ್ ಆಗುತ್ತೆ, ಅವಾಗ ಇದ್ ಮಾಡ್ಬೇಕಷ್ಟೇ. ಸೊ ಅದೇನೆ ಹೆಲ್ದಿ ಹಂಗೆ ಆಗಿತ್ತಲ್ಲ ಸರ್, ಅದಾದ್ಮೇಲೆ ಮತ್ ನೀವ್ ಏನೋ ಡಯಟ್ ಚೇಂಜ್ ಮಾಡಿದ್ರಿ, ಯಾವ್ದು ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂತ ಹೇಳೆಲ್ಲ ಹೇಳದ್ಮೇಲೆ ಮತ್ ಕಡಿಮೆ ಆಯ್ತು ಸರ್. ಅಂದ್ರೆ ನಿಮಗೆ ರೀಸೆಟ್ ಮಾಡಿಸಿದೆ, ರೀಸೆಟ್ ಅಂದ್ರೆ ಸ್ವಲ್ಪ ದಿನ ನಾರ್ಮಲ್ ಆಗಿ ಮೊದ್ಲಿನ ತರ ಎಲ್ಲಾ ತಿನ್ನಿ, ಕಾರ್ಬ್ ಪ್ರೋಟೀನ್ ಎಲ್ಲಾ ತಿನ್ನಿ, ಮತ್ತೆ ಆಮೇಲೆ ಹೋಗೋಣ, ಅಂದ್ರೆ ಮತ್ತೆ ಕಡಿಮೆ ಮಾಡೋಣ ಅನ್ನತ. ಇಷ್ಟೊಂದು ಟೈಮ್ ಕೊಡಲ್ಲಲ್ರಿ ಎಲ್ರು, ಎಲ್ರೂ ಬೇಗ ಬೇಗನೆ ಆಗ್ಬೇಕು ಅಂತಾರೆ, ಏನ್ ಮಾಡ್ರಿ? ಇಲ್ಲ ಸರ್, ಯಾಕಂದ್ರೆ ಬೇಗ ಬೇಗ ಎಲ್ಲ ಮಾಡಿ ಮುಗ್ದಿತ್ತು ನಾವು 7 ದಿನಕ್ಕೆ 8 ದಿನಕ್ಕೆ 10 ದಿನದ ಡಯಟ್ ಗಳೆಲ್ಲ ಮುಗಿಸಿ ಬರುತ್ತೆ.
ಬೇಗ ಮಾಡ್ಸಕ್ ನನಗ್ ಬರುತ್ತೆ. ಅಂದ್ರೆ ನಾನು ಅಂದ್ರೆ ನಾನಿವಾಗ ಡಯಟ್ ಫಿಟ್ನೆಸ್ ಇದೆಲ್ಲ ಇಂಡಸ್ಟ್ರಿನಲ್ಲಿ ಒಂದ್ 10-11 ವರ್ಷ ಆಯ್ತು ಮಾಡ್ತಾ, 11-12 ವರ್ಷ ಆಯ್ತು ಹೆಚ್ಚು ಕಡಿಮೆ. ಓಕೆ, ಸೊ ಅದ್ ಮಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಎಲ್ಲ ಅಗ್ರೆಸಿವ್ ಮೆಥಡ್ ಗಳನ್ನೇ ಸಜೆಸ್ಟ್ ಮಾಡ್ತಿದ್ದನು. ಅಂದ್ರೆ ವೆರಿ ಲೋ ಕಾರ್ಬ್ ಕೆಟೋ ಇದೆಲ್ಲ ಮಾಡಿದೀನಿ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಬಟ್ ಮನುಷ್ಯಂಗೆ ಹೋಗ್ತಾ 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 ಮೆಚುರಿಟಿ ಒಂದು ಪ್ರಬುದ್ಧತೆ ಬರುತ್ತಲ್ಲ, ಎಷ್ಟು ಬೇಗ ಇವರು ಇಳಿಸ್ತಾರೆ ಅನ್ನೋದಕ್ಕಿಂತ ಮುಖ್ಯ ಎಷ್ಟು ದಿನ ಮೇಂಟೈನ್ ಮಾಡ್ತಾರೆ ಅನ್ನೋದು ಮುಖ್ಯ. ಅದು ಒಂದ್ ಬಂದ್ಮೇಲೆ ಅವಾಗ ನಂದು ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಡಯಟ್ ಅಂದ್ರೆ ಕಾರ್ಬ್ಸ್ ಇದೆಲ್ಲ ಆಡ್ ಮಾಡ್ಕೊಂಡು ಎಷ್ಟು ಸಸ್ಟೈನಬಲ್ ಆಗಿ ಎಷ್ಟು ಜನರಿಗೆ ಎಷ್ಟು ಜಾಸ್ತಿ ಆಪ್ಷನ್ಸ್ ಕೊಡಕ್ಕಾಗುತ್ತೆ. ಈಗ ಆಪ್ಷನ್ಸ್ ತುಂಬಾ ಕೊಡ್ತೀನಿ ನಾನು, ಅಂದ್ರೆ ನಿಮ್ಗೆ ಎಷ್ಟು ಆಪ್ಷನ್ ಇತ್ತು ಪ್ರತಿಯೊಂದು ಮೀಲಲ್ಲೂ. ಜೋಳದ ರೊಟ್ಟಿ ಅಥವಾ ಜೋಳದ ರೊಟ್ಟಿ, ಬ್ರೌನ್ ರೈಸ್, ರೆಡ್ ರೈಸ್ ಈ ತರ ಆಪ್ಷನ್. ಮತ್ತೆ ಏನಂದ್ರೆ ನಾವ್ ಹಿಂಗ್ ಡಯಟ್ ಅಂತ ಅನ್ಕೊಳ್ಳೆ ಏನ್ ಅನ್ಕೊಳ್ತೀವಿ ಸರ್, ಬೆಳಗ್ಗೆ 7 ಗಂಟೆಗೆ ಇದು ತಿನ್ಬೇಕು, 8 ಗಂಟೆಗೆ ಇದು ತಿನ್ಬೇಕು, 9 ಗಂಟೆಗೆ ಹಂಗ್ ನೋಡ್ತಿದ್ವಿ ಚಾರ್ಟ್. ಹಂಗ್ ನೋಡಿದ ಕೂಡ ಇದ್ ನಮ್ ಕಡೆಯಿಂದ ಸಾಧ್ಯನೇ ಇಲ್ಲ, ಇಡೀ ದಿನ ತಿನ್ನೋದನ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಟೈಮ್ ನೋಡ್ತಾ ಇರಕ್ ಆಗಲ್ಲ ಅಂತ ಹೇಳಿ ಬಿಟ್ಬಿಡ್ತಿದ್ವಿ. ನೀವು ಕೊಟ್ಟಿದ್ ಹಂಗಿಲ್ಲ, ನಮ್ ಟೈಮಿಂಗ್ ನಾವ್ ತಿನ್ಬೋದು. ಏನ ಅದಿಷ್ಟು ಬಹಳ ವೆರೈಟೀಸ್ ಕೊಟ್ಟಿದ್ರಲ್ಲ ನೀವು, ಬಹಳ ಆಪ್ಷನ್ಸ್ ಇತ್ತು ಟಿಫನ್, ನಾವೇನು ಮಾಡ್ಬೋದು, ಇದೇ ತಿನ್ಬೇಕಂತಿಲ್ಲ. ಅಂದ್ರೆ ದ ಪರ್ಪಸ್ ಏನು ಅಂದ್ರೆ ನಿಮಗೆ ಅದು ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಮಾಡೋದಕ್ಕೆ ಆಗ್ಲಿ ಅನ್ನೋದು ನೆನ್ಪಿರುತ್ತೆ ಸರ್. ಹೌದು, ಈಗ ನಾನು ಡಯಟ್ ಚಾರ್ಟ್ ನೋಡ್ಕೊಂಡು ನೋಡ್ಕೊಂಡು ಮಾಡಂಗೆ ಇಲ್ಲ ಸರ್, ಈಗ ನೆನ್ಪಿರ್ತೈತ ಏನ್ ಮಾಡ್ಬೇಕು ಅಂತ ಹೇಳಿ. ಅದೇ ತುಂಬಾ ಮುಖ್ಯ, ಕಾನ್ಶಿಯಸ್ ಆಗಿದ್ರೆ ಅಂದ್ರೆ ಅದೊಂದು ಹ್ಯಾಬಿಟ್ ಆಗಿ ಎಸ್ಟಾಬ್ಲಿಷ್ ಆಗ್ಬಿಟ್ರೆ ಮುಂದೆ ನಿಮಗೆ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಸಮಯದಿಂದ ಮನೆಯವ್ರು ಬಹಳ ಟ್ರೈ ಮಾಡ್ತಿದ್ರು ಸರ್ ನಾ ಫುಲ್ ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ಬೇಕಾದ್ರೆ, ಇದು ಒಂದ್ ತಿನ್ನಿ ಏನಾಗಲ್ಲ, ಒಂದ್ ತಿನ್ನ ಸ್ವೀಟ್ಸ್ ತಂದ್ಕೊಡೋದು, ಜಾಮೂನ್ ತಂದ್ಕೊಡೋದು, ತಿಂದೇ ಇಲ್ಲ ಫುಲ್. ನಮ್ ಸ್ಕೂಲಲ್ಲೂ ಅಷ್ಟೇ ಈವ್ನಿಂಗ್ ಸ್ನಾಕ್ಸ್ ಕೊಡ್ತಾರೆ, ಬಜ್ಜಿ ಬೋಂಡಾ ಎಲ್ಲ. ನನ್ನ ಮುಂದ್ ಪ್ಲೇಟ್ ತಗೊಂಡ್ ಬಂದ್ರು ನಾನ್ ನೋಡಿದ್ರು ತಿನ್ನಲ್ಲ, ಸ್ಟಾರ್ಟಿಂಗ್ ಹಂಗಿಲ್ಲ, ಮತ್ ಒಂದ್ ತಿಂದ್ರು ಮತ್ ಉಳಿದ್ರು ಮತ್ತೊಂದ್ ತಿಂತಿದ್ವಿ. ಈಗಿಲ್ಲ ಸರ್, ಈಗ ನನ್ ಮುಂದೆ ಪ್ಲೇಟ್ ಹೋದ್ರು ನಾ ತಿನ್ನಲ್ಲ ಅಂತಿರ್ತಾರೆ, ಎಷ್ಟು ನೀವು ಫುಲ್ ಇದಾಗ್ಬಿಟ್ಟಿರಲ್ಲ, ತಿನ್ನೋದೇ ಇಲ್ಲಲ್ಲ ಈಗ ಅಂತೇಳಿ. ನಾನಂತೂ ಸಿಕ್ಕಾಪಟ್ಟೆ ನೋಡಿದ್ದೆ ಸರ್, ನಿಮ್ ಹತ್ರ ಜಾಯ್ನ್ ಆಗೋದ್ಕಿಂತ ಮೊದ್ಲು ವೇಟ್ ಲಾಸ್ ಹೆಂಗ್ ಮಾಡೋದಂತ. ನಿಜ ಹೇಳ್ತೀನಿ, ನಾನು ಒಂದ್ ಅರ್ಧ ಕೆಜಿನೂ ಕಡಿಮೆ ಆಗಿಲ್ಲ. ನನ್ಗೆ ಅನ್ಕೊಂತಿದ್ದೆ ಇಲ್ಲ ನಂದ್ ವೇಟ್ ಕಡಿಮೆನೆ ಆಗಲ್ಲ ಕಡಿಮೆನೆ ಆಗಲ್ಲ, ಬಟ್ ಈಗ ನನ್ಗೆ ಅನ್ಸ್ತು ಟ್ರೈ ಮಾಡಿದ್ರೆ ಎಷ್ಟು ದಿನ ಬಿಡ ವೇಟ್ ಕಡಿಮೆ ಮಾಡ್ಬೋದಂತ ಒಂದ್ ಕಾನ್ಫಿಡೆನ್ಸ್ ಬಂತು ಸರ್. ಈಗ ಸರ್ ಒಂದ್ ತಿಂಗಳಿಗೆ 4 ಕೆಜಿ ಕಡಿಮೆ ಆಯ್ತು ಸರ್ ನಂದು. ಆಮೇಲೆ ಜಾಯ್ನ್ ಆದ ತಕ್ಷಣ ವಾರಕ್ಕೆ 1 ಕೆಜಿ ಕಡಿಮೆ ಆಗ್ಬಿಡ್ತು, ಮತ್ತೊಂದ್ ಸ್ವಲ್ಪ 3/4 ಕೆಜಿ 1/2 ಕೆಜಿ ಹಿಂಗಾಗಕ್ ಸ್ಟಾರ್ಟ್ ಆಯ್ತು. ನಿಮ್ದೊಂದು ಕನ್ಸೀವ್ ಆಗಿ ಏನೋ ಒಂದ್ ಸ್ವಲ್ಪ ಬ್ರೇಕ್ ಆಯ್ತಲ್ಲ ಅದೊಂದು ಮಿಡ್ಲ್ ಕನ್ಸೀವ್ ಆಯ್ತು. ಇಷ್ಟು ನಾನು ಅದೇ ಅನ್ಕೊಂಡೆ, ಇಷ್ಟು ದಿನ 5 ವರ್ಷ ಕನ್ಸೀವ್ ಆಗಿಲ್ಲ ಅಂತ ಇಷ್ಟು ಕಷ್ಟಪಟ್ವಿ, ಈಗೇನಪ್ಪ ಇದು ಬೇಡ ಅಂದಾಗ ಮತ್ತೆ ಕನ್ಸೀವ್ ಆಗ್ಬಿಡ್ತಲ್ಲ ಅಂತ. ನಾ ಹೈಪೋಥೈರಾಯ್ಡಿಸಮ್ ಇರೋದಕ್ಕೆ ಒಂದ್ ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಎಷ್ಟೋ ಜನ ಕನ್ಸೀವ್ ಆಗಿಲ್ಲ ಅಂತ ಈಗ ಸೆಕೆಂಡ್ ಬೇಬಿ ನ್ಯಾಚುರಲ್ ಅಂದ್ರೆ ನಮ್ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕನ್ಸೀವ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಬಾಡಿ ಮೇಲೆ ಅವ್ರಿಗೆ ಕನ್ಸೀವ್ ಆಗದೇ ಇಲ್ಲ ಅನ್ಕೊಂಡಿರ್ತಾರೆ ಮಾಡ್ತಾ ಮಾಡ್ತಾ. ನಾನು ಹಂಗೆ ಅನ್ಕೊಂಡಿದ್ದೆ ಸರ್. ನಮ್ಗಂತೂ ಸ್ಟಾರ್ಟಿಂಗ್ ನಿಮ್ ಹತ್ರ ಜಾಯ್ನ್ ಆಗೋದ್ಕಿಂತ ಮೊದ್ಲು ಮಕ್ಳೇ ಆಗಲ್ಲ ಅಂತಿದ್ರು, ಅದಾದ್ಮೇಲೆ ಒಂದಾದ್ಮೇಲಂತೂ ಮತ್ ಮುಗಿತೇನೋ ಅನ್ಕೊಂಡಿದ್ದೆ, ಮತ್ ಗೊತ್ತೇ ಇಲ್ಲ ಎಕ್ಸಸೈಸ್ ಆಮೇಲೆ ಹೆಲ್ದಿ ಫುಡ್ಸ್ ಎಲ್ಲ ತಿನ್ಮೇಲೆ ಆಟೋಮೆಟಿಕ್ ಅದು ಇದಾಯ್ತು. ಇವಾಗ ಮಂತ್ಲಿ ಸೈಕಲ್ ಎಲ್ಲ ರೆಗ್ಯುಲರ್ ಇದೆಯಾ? ಹಾ, ಮಂತ್ಲಿ ಸೈಕಲ್ ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ಕರೆಕ್ಟ್ 32 ಡೇಸ್ ಇದ್ದಿದ್ ಸರ್, ಈಗ 28 ಡೇಸ್ ಕರೆಕ್ಟ್ ಆಗ್ತಾ ಇದೆ. ಹೌದಾ, ವೆರಿ ಗುಡ್. ಮೊದ್ಲು ಆಗ್ತಿರ್ಲಿಲ್ಲ ಸರ್, 3-4 ಮಂತ್ಸ್ ಹಿಂಗ್ ಆಗ್ತಿತ್ತು, ಮತ್ತೆ ಬ್ಲೀಡಿಂಗ್ ಜಾಸ್ತಿ ಆದ್ರೂ ಆಗೋದು ಕಡಿಮೆ ಆದ್ರೂ ಆಗೋದು. ಆಮೇಲೆ ಬರ್ತಾ ಬರ್ತಾ 32 ಡೇಸ್ ಸೈಕಲ್ ಆಗಾಕ್ ಬಂತು. ಈಗಿಲ್ಲ, ಈಗ ನಾನ್ ಮೊನ್ನೆ ಅದೇ ಅನ್ಕೊಂಡೆ, ಇದೇನಪ್ಪ 28 ಡೇಸ್ ಸೈಕಲ್ ಆಗತ್ತಲ್ಲ ನಂಗೆ ಅಂತೇಳಿ. ವೆರಿ ಗುಡ್. ಅಂದ್ರೆ ಇವತ್ತಿನ ದಿನಕ್ಕೆ ನಿಮ್ಮ ನಿಮ್ಮ ಅಂದ್ರೆ ನೀವು ಸಣ್ಣ ಆಗಿದ್ದೀರೋ ದಪ್ಪ ಇದ್ದೀರೋ ಎಲ್ಲದಕ್ಕಿಂತ ಮುಖ್ಯ ನಿಮ್ ಹೆಲ್ತ್ ವೈಸ್ ಒಳಗಡೆಯಿಂದ ಎಲ್ಲ ಸರಿ ಇದೆ ಅಂತ. ಕರೆಕ್ಟ್ ಆಗಿದೆ ಸರ್. ಹೌದ್ ಸರ್, ಸೈಕಲ್ ಕರೆಕ್ಟ್ ಆಗಿದೆ. ಇನ್ನೊಂದು ನಾನ್ ನಿಮ್ಗೆ ಹೇಳಲೇಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ, ನಂದ್ ಹೇರ್ ಗ್ರೋತ್ ಚಲೋ ಆಗಿತ್ತು ಸರ್. ಹೌದಾ? ಮೊದ್ಲ ಹೇರ್ಸ್ ಬಹಳ ಥಿನ್ ಇತ್ತು, ಆಮೇಲೆ ಶಾರ್ಟ್ ಇತ್ತು, ಥಿನ್ ಇದೆ ಅಂತ ನಾ ಶಾರ್ಟ್ ಮಾಡ್ಬಿಡ ಕಟ್ ಮಾಡ್ ಗಿಡ್ ಗಿಡ್ ಮಾಡಿಸ್ತಿದ್ದೆ. ಈಗಿಲ್ಲ, ಈಗ ನಮ್ ಮನೆಯವರು ಹೇಳ್ತಾ ಇದಾರೆ, ಎಲ್ರು ನನಗ್ ಕೇಳತ್ತಾರ ಸರ್ ಈಗ ಉಲ್ಟಾ, ಏನ್ ಯೂಸ್ ಮಾಡತ್ತೀನಿ, ಹೇರ್ತೇ ಇರ್ಲಿಲ್ಲ ಅಂತ ಹೇಳಿ. ನಾ ಏನಿಲ್ಲ, ನಂಗ್ ಗೊತ್ತಾಯ್ತು ಸರ್ ಅದ ಮೋಸ್ಟ್ಲಿ ನಾನ್ ಹಿಂಗ್ ಹೆಲ್ದಿ ಎಲ್ಲ ತಿಂದಿದ್ಕೆ ಹೇರ್ ಗ್ರೋತ್ ಆಗಿದೆ ಇರ್ಬೇಕಂತ ಹೇಳಿ. ತುಂಬಾ ಜನ ಏನ್ ಗೊತ್ತಾ, ಈ ರೀತಿ ಹೆಲ್ತ್ ನೆಲ್ಲ ಕಂಟ್ರೋಲ್ ತಗೋ ಬರ್ತಾರೆ, ಬಟ್ ಸಮೋಸಾ ಗೋಬಿ ಮಂಚೂರಿ ಇವೆಲ್ಲ ಮತ್ತೆ ಕಣ್ಣಿ ಕಾಣುತ್ತೆ. ತಿನ್ಬೋದು, ತಿನ್ನೇನ್ ತಪ್ಪಿಲ್ಲ, ನಾನು ತಿಂತೀನಿ ನಾನೇನ್ ಅದೆಲ್ಲ ಬಿಡ್ತೀನಿ ಅಂತಲ್ಲ, ಬಟ್ ಎಲ್ಲೋ ಅಪರೂಪಕ್ಕೆ ಅಂದ್ರೆ ವಾರಕ್ಕೆ ಒಂದ್ಸಲನೋ ತಿಂಗಳಿಗೆ ಒಂದ್ಸಲನೋ ಈ ತರ
ಈಗ ನೀವ್ ಹೇಳ್ತಿರಲ್ಲ ನನ್ ಕಣ್ಣೆದುರುಗಡೆ ಪ್ರತಿದಿನ ನನಗೆ ತಿನ್ನೋ ಆಪ್ಷನ್ ಇದೆ, ಬಟ್ ನಾನ್ ತಿಂತಿಲ್ಲ. ಹೌದೌದು, ತಿಂತಿಲ್ಲ ಸರ್. ಮನೆಯಲ್ಲೂ ನಾನ್ ಮಾಡ್ಕೊಟ್ಟಿರ್ತೀನಿ ಮಕ್ಕಳು, ನನ್ ಮಗನಿಗೂ ನಮ್ಮ ಮನೆಯವರಿಗೂ, ಆದ್ರೆ ನಾನ್ ತಿನ್ನಲ್ಲ. ಅದೇ ಇನ್ನು ಆ ಹ್ಯಾಬಿಟ್ ಗಳನ್ನ ಮುಂದೇನು ಹೆಂಗ ಉಳಿಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ನೀವು ದಪ್ಪ ಹಿಂಗೆ ಅಂದ್ರೆ ಹೆಲ್ತ್ ಎಲ್ಲ ಹಿಂಗೆ ಇರತ್ತೋ ಮತ್ತೆ ಹಾಳಾಗತ್ತೋ ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ ಮಾತ್ರ ಮತ್ತೆ ಹೆಲ್ತ್ ಹಾಳು ಮಾಡ್ಕೊಳೋದು ಇಲ್ಲ ಸರ್. ನನಗೆ ದಪ್ಪ ಆಗೋದು ಸಣ್ಣಗಾಗೋದು ಅನ್ನೋದಕ್ಕಿಂತ ಆ ಬ್ಯಾಕ್ ಪೇನ್ ಕೈಕಾಲ್ ನೋವು ಅದೆಲ್ಲ ಅನುಭವಿಸಿದ್ದೆ ಜಾಸ್ತಿ ಇತ್ತು ಸರ್. ಅದು ಅದ್ಯಾವ್ದು ಬೇಡ ಮತ್ತೆ ಇವಾಗ ಯಾವ್ದು ಬೇಡ ಸರ್ ಈಗ ಮತ್ತೆ. ಮತ್ತೆ ದಪ್ಪ ಆದ್ರೂ ಬೇಡ, ಹೆಲ್ತ್ ಚೆನ್ನಾಗಿರ್ಬೇಕು ಅಂತ. ದಪ್ಪ ಆದ್ರೂ ಆಗ್ಲಿ ಹೆಲ್ತ್. ಹೌದೌದೌದು ಸರ್, ದಪ್ಪ ಇರೋದು ಅದು ಔಟ್ಲುಕ್ ಇದ್ದಿರ್ಬೋದು ಸರ್, ಅದ್ರ ಒಳಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಇರ್ತಾವ ಅದ್ರ ತ್ರಾಸ ಅನುಭವಿಸೋದು ಜಾಸ್ತಿ ಇರುತ್ತೆ ಸರ್. ಬ್ಯಾಕ್ ಪೇನ್ ಅಂತೂ ಬೆಳಿಗ್ಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬ್ಯಾಕ್ ಪೇನ್ ಬರ್ತಿತ್ತು ನನ್ಗೆ. ಮತ್ ರಾತ್ರಿ ಮಲ್ಕೊಂಡಾಗಂತೂ ಆ ಕಾಲಿಗೆ ಏನ್ ಮಾಡ್ಲಪ್ಪ ಅಂತ ಹೇಳಿ ಫುಲ್ ಟೈಟ್ ಕಟ್ಕೊಂಡ್ ಮಲ್ಕ್ತಿದ್ದೆ, ಅಷ್ಟು ಪಾದ ನೋವಾಗೋದು. ಇವಾಗ ಏನು ಇದೆ ಅಂತಾನು ಮರ್ತೋಗ್ಬಿಟ್ಟಿದೆ. ಮಾರ್ನಿಂಗ್ ನಾನ್ ಒಂದೊಂದ್ ದಿನ ಬೇಜಾರ್ ಮಾಡ್ಕೊಂಡ್ರು ವಾಕಿಂಗ್ ಮಾಡಕ್ ಅಂತ ಹೇಳೆಲ್ಲ ಅವ್ರು ಎಬ್ಸಿದ್ರ, ಏ ಮತ್ತೆ ವೇಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಎಲ್ಲ ಹೇಳೋದಿಲ್ಲೇನ ಅಂತೇಳಿ. ವೇಟ್ ಲಿಫ್ಟಿಂಗು ಎಲ್ಲ ಒಂಚೂರು ಎಕ್ಸಸೈಸಸ್ ಮಾಡಿ ಮತ್ತೆ ಇನ್ನೊಂದ್ ಏನಂದ್ರೆ ಕರೆಕ್ಟ್ 1 hour ಮಾಡ್ಬೇಕಂತ ಹೇಳಿದ್ ನನ್ಗೆ ಬಹಳ ಯೂಸ್ ಆಯ್ತು ಸರ್. ಅದು 1 hour ಅಂದ್ರೆ ನನ್ಗೇನ್ ಜಾಸ್ತಿ ಅಂತ ಹೇಳಿ ಅನ್ಸ್ಲಿಲ್ಲ, ಇನ್ನೊಂದ್ಸಲ ಜಾಸ್ತಿನೂ ಮಾಡ್ದೆ. 1 hour ಅಂತಂದ್ರೆ ಕರೆಕ್ಟ್ ಆಯ್ತು ಸರ್. ಅದ್ ಮತ್ತೆ ವಾರಕ್ಕೆ 5 ದಿನ ಮಾಡೋದು ಇವೆಲ್ಲ ಹೆಲ್ಪ್ ಆಯ್ತು ಸರ್. ಮತ್ತೆ 7 ದಿನ ಮಾಡ್ಬೇಕು ಅಂತ ಹೇಳೆಲ್ಲ ಇದ್ರೆ ಪ್ರಾಬ್ಲಮ್ ಆಗ್ತಿತ್ತೇನೋ. ವಾರದಲ್ಲಿ 5 ದಿನ ಮನೆಯಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ರು ಅಶ್ವಿನಿ ಅವರು. ಆಮೇಲೆ ಸೊ ಈಗ ನೀವು ಹುಬ್ಬಳ್ಳಿನಲ್ಲಿ ಇದ್ದೀರಾ, ನಾನ್ ಬೆಂಗಳೂರಲ್ಲಿ ಇದ್ದೀನಿ. ನನ್ನ ಒಂದ್ಸಲನು ಮೀಟ್ ಆಗಿಲ್ಲ. ನಾವು ಆನ್ಲೈನ್ ಅಲ್ಲಿ ಫೇಸ್ ಟು ಫೇಸ್ ಮಾತಾಡ್ತಿರೋದು ಇದೇ ಮೊದಲು. ಸೊ ನಿಮಗೆ ಕಮ್ಯುನಿಕೇಶನ್ ಗೆ ಏನಾದ್ರು ತೊಂದ್ರೆ ಆಯ್ತಾ? ನಾನ್ ನಿಮಗೆ ಹೆಂಗ್ ಕಮ್ಯುನಿಕೇಟ್? ನೀವು ಹಿಂಗ್ ಹೊಸಬ್ರು ಅಂತ ಅನ್ಸ್ಲಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಡೇ ಮಾತಾಡಿದಾಗ ನನ್ಗ ಅನ್ಸ್ತು, ಅಯ್ಯಪ್ಪ ನಾನು ಕಿರಣ್ ಸಾಗರ್ ಹತ್ರ ಮಾತಾಡ್ತಾ ಇದೀನ ಅಂತ ಹಿಂಗ ಅನ್ಸ್ತು. ಗೀತಾ ಭಾರತಿ ಭಟ್ ಅವರಿಗೆ ಕೋಚ್ ಮಾಡ್ತಾ ಇದಾರಲ್ಲ, ಅಲ್ಲಿ ವಿಡಿಯೋದಲ್ಲಿ ಬರ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರೆ ಹಿಂಗ ಒಂಥರ ಏನೋ ಸೆಲೆಬ್ರಿಟಿ ಅವ್ರ ಹತ್ರ ಮಾತಾಡ್ತೀವಲ್ಲ ಆ ಫೀಲ್ ಆಗಿತ್ತು ಸ್ಟಾರ್ಟಿಂಗ್. ಅದಾದ್ಮೇಲೆ ಇಲ್ಲ ನೀವು ಫ್ರೆಂಡ್ಲಿ ಮಾತಾಡಿದ್ರಿ, ಮತ್ ಮೇನ್ ಅಂದ್ರೆ ಕನ್ನಡ ಒಳಗ್ ಮಾತಾಡ್ತಿರಲ್ಲ ಸರ್, ಅದ್ ಬಹಳ ಹೆಲ್ಪ್ ಆಗುತ್ತೆ. ಪೂರ್ತಿ ಇಂಗ್ಲಿಷ್ ಬರುತ್ತಿಲ್ಲ ಅಂತಲ್ಲ, ಆದ್ರೆ ಪೂರ್ತಿ ನಾವು ಅನ್ಕೊಂಡಿದ್ದನ್ನೆಲ್ಲ ಇಂಗ್ಲಿಷ್ ಒಳಗ ನಿಮ್ಗೆ ಹೇಳ್ಬೇಕು, ಹಂಗ ಕೋಚ್ ಇದ್ರೆ ಒಂದ್ ಸ್ವಲ್ಪ ತ್ರಾಸ ಆಗ್ತಿತ್ತು. ನೀವು ಮತ್ತ ನಾವು ಫ್ರೆಂಡ್ಲಿ ಮಾತಾಡೋದು ಹೆಲ್ಪ್ ಬಹಳ ಸರ್. ನಮ್ಗೇನ್ ಅರ್ಥ ಆಗಿಲ್ಲ ಅಂದ್ರು ಹೇಳಿದ್ರಿ. ನಾ ಸ್ಟಾರ್ಟಿಂಗ್ ಮಾತ್ರ ಬಹಳ ಕ್ವಶನ್ಸ್ ಕೇಳ್ದೆ ಸರ್, ಹಂಗ್ ಮಾಡಿದ್ರೆ ಹೆಂಗ, ಹಿಂಗ್ ಮಾಡಿದ್ರೆ ಹೆಂಗ್ ಅಂತ ಹೇಳಿ. ಈಗೀಗ ಒಂದ್ ಸ್ವಲ್ಪ ಗೊತ್ತಾಯ್ತು ಸರ್ ಹೆಂಗ್ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ಅದೆ. ಅದೇನೆ ಅಲ್ವಾ ಎಜುಕೇಶನ್ ಅಂದ್ರೆ, ಈಗ ಎಲ್ಲರೂ ಒಂದೇ ವಾರದಲ್ಲಿ ಕಲಿಯಕ್ ಆಗಲ್ಲ, ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಬರುತ್ತೆ. ಈಗ ಡ್ರೈವಿಂಗ್ ಮಾಡ್ಬೇಕು ಹೆಂಗು ಅಂತ, ಈಗ ಡಯಟ್ ಪ್ಲಾನ್ ಕೊಡಿ ಅಂತ, ಡಯಟ್ ಪ್ಲಾನ್ ತಗೊಂಡ್ ಏನ್ ಮಾಡ್ತೀವಿ, ಉಪ್ಪಿನಕಾಯಿ ಹಾಕ್ತೀರಾ? ಅದು ಬುಕ್ ಈಗ ಹೆಂಗಂದ್ರೆ, ಡಯಟ್ ಪ್ಲಾನ್ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನಕ್ಕೂ ಉಪಯೋಗ ಇಲ್ಲ. ಜಸ್ಟ್ ಲೈಕ್ ಡ್ರೈವಿಂಗ್ ನ ಸ್ವಿಮ್ಮಿಂಗ್ ಡ್ರೈವಿಂಗ್ ಎಲ್ಲ ಬುಕ್ ಓದ್ ಕಲಿಯಕಾಗತ್ತ? ಇಲ್ಲ ತಾನೆ, ಪ್ರಾಕ್ಟೀಸ್ ಮಾಡಿ ಕಲಿಯಕ್. ಅದೇ ರೀತಿ ಅದಕ್ಕೋಸ್ಕರ ನಾವು ಇದಕ್ಕೆ ನಮ್ ಪ್ರೋಗ್ರಾಮ್ಗೆ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಇಟ್ಟಿರೋದು. ಬರೇ ಪ್ಲಾನ್ ತಗೊಂಡು ನೀವು ಸುಮ್ನೆ ಮನೇಲಿ ಕುತ್ಕೊಂಡು ಒಂದ್ ತಿಂಗಳಿಗೆ ಒಂದ್ಸಲ ಏನು ಆಗಿಲ್ಲ ಅಂತ ಹೇಳೋದಲ್ಲ, ಆತರ ಅಲ್ಲ. ಇದು ಪ್ರತಿ ವಾರ ಏನೇನ್ ತಿಂದಿದ್ದೀನಿ ಅಂತ ಹೇಳ್ಬೇಕು. ಈಗ ನಾನು ಅದ್ ಏನೇನ್ ತಿಂದೇನ್ ಅಂತ ಹೇಳಿ ಬರೆಯೋದೊಂದು ಬಿಟ್ಟೆ ಸರ್. ಅದನ್ನ ಬರಿಬೇಕು ಇನ್ ಮುಂದೆ ಜನವರಿಯಿಂದ ಇನ್ನೊಂದ್ 5-6 kg ಕಡಿಮೆ ಆಗ್ಬೇಕು ಅಂದ್ರೆ ನೀವು ಬರ್ದ್ ಕಳಿಸ್ಬೇಕು, ಅವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಏನ್ ಸರಿ ಇದೆ ಅಂತ. ಅದನ್ನೇ ತಿಂತಾ ಇದೀನಿ, ಬರಿಯೋದ್ ಬಿಟ್ಟಿದ್ದೆ, ಬರಿತೀನಿ ಸರ್ ಇನ್ಮೇಲೆ. ಅಲ್ಲ, ಒಂದ್ 2 weeks ನೀವು ಮಾಡಿ ಕಳ್ಸಿದ್ರೆ ಓಕೆ, ಏನೇನು ಕರೆಕ್ಷನ್ ಇದೆ ಅಂತೆಲ್ಲ ಮಾಡ್ಬೋದು. ಇವಾಗ ಕಳ್ಸಿದ್ನಲ್ಲ, ಫ್ಯಾಮಿಲಿ ಫಂಕ್ಷನ್ ಇತ್ತು ಸರ್ ಒಂದ್. ನಾನಂತೂ ದಪ್ಪ ಆದಾಗ ಒಂದ್ ಫಂಕ್ಷನ್ಗೂ ಅಟೆಂಡ್ ಆಗೇ ಇಲ್ಲ ಸರ್. ನಾನ್ ಮತ್ತೊಂದ್ ಇದು ಪ್ರೊಫೈಲ್ ಪಿಕ್ಚರ್ ಹಾಕ್ತಿರ್ಲಿಲ್ಲ, ಸ್ಟೇಟಸ್ ಹಾಕ್ತಿರ್ಲಿಲ್ಲ, ಏನ್ ಒಂದ್ ಸ್ವಲ್ಪ ಒಂದ್ 5-10 kg ಕಡಿಮೆ ಆಗಕ್ ಬಂತಲ್ಲ, ಅವಾಗ ಸ್ಟಾರ್ಟ್ ಮಾಡ್ದೆ ಹಾಕಕ್. ಎಲ್ರು ಏನ್ ಎಷ್ಟು ವರ್ಷಗಳ ನಂತರ ಇದ್ ಹಾಕಕ್ ಸ್ಟಾರ್ಟ್ ಮಾಡ್ದಿಯಲ್ಲ, ಫೋಟೋ ಹಾಕ್ದಿಯ ಹಾಕಿ ಎಲ್ಲ ಅಂತ ಹೇಳಿ ಎಲ್ರು ಕಮೆಂಟ್ಸ್ ಮಾಡಿದ್ರು. ಮೊನ್ನೆ ಫ್ಯಾಮಿಲಿ ಫಂಕ್ಷನ್ ಒಳಗ್ ಮಾತ್ರ ಎಲ್ರು ಹೇಳಿದ್ರು ಸರ್, ಅಶ್ವಿನಿ ಒಂದ್ ಮಗು ಆದ್ರೂ ನೀನ್ ಮೇಂಟೈನ್ ಮಾಡಿ ನೋಡು ಅಂತ ಅಂದ್ರು ಸರ್ ನಂಗೆ. ವೆರಿ ಗುಡ್. ಅಲ್ಲ, ಆಕ್ಚುಲಿ ನಾನೇನ್ ಅಷ್ಟು ತೆಳ್ಳಗೇನ್ ಆಗಿಲ್ಲ, ಬಟ್ ಅಷ್ಟು ದಪ್ಪ ಇದ್ದೆ ಸರ್ ನಾನು ಮೊದ್ಲೇ ತುಂಬಾ. ಅಂದ್ರೆ ಈಗ 100% ನೀವು ಸಣ್ಣ ಆಗಿಲ್ಲ, ಬಟ್ ಆದ್ರೆ ಡೌನ್ ಆಗಿರ್ತೀವಿ. ಮತ್ ನಿಮ್ ಕಾಲ್ ಬಂದ ಕೂಡಲೇ ಅಲರ್ಟ್ ಆಗುದು, ಏನ್ ನಾಳೆಯಿಂದ ಮಾಡ್ಬೇಕು ಬಿಟ್ಟಿದ್ನಲ್ಲ, ಮತ್ ನಾಳೆಯಿಂದ ಮಾಡ್ಬೇಕಂತ ಹೇಳಿ ಮಾಡೋದು. ವೆರಿ ಗುಡ್.
ಸೊ ಇದು ಅಶ್ವಿನಿ ಅವ್ರ ಜರ್ನಿ. ಅಶ್ವಿನಿ ಅವರು ಇವತ್ತಿನವರೆಗೂ ನನ್ನ ಅಂದ್ರೆ ನನ್ನ ಮೀಟ್ ಆಗಿಲ್ಲ, ಅವ್ರ ಹುಬ್ಳಿಯಲ್ಲಿ ಇರೋದು, ನಾನು ಬೆಂಗಳೂರಲ್ಲಿ ಇರೋದು. ಸೊ ನಾವು ಅವರಿಗೆ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಮೂಲಕ ಅವರು ಈ ಟ್ರಾನ್ಸ್ಫಾರ್ಮೇಶನ್ ಅಥವಾ ಈ ಅಂದ್ರೆ ಆಲ್ಮೋಸ್ಟ್ 15 kg ಎತ್ತರ ಕಡಿಮೆ ಆಗಿ ಆಲ್ಮೋಸ್ಟ್ 25 cm ಅಷ್ಟು ಹೊಟ್ಟೆ ಫ್ಯಾಟ್ ನೆಲ್ಲ ಕಡಿಮೆ ಮಾಡಿರೋದು ಆಲ್ಮೋಸ್ಟ್ ಇದೆಲ್ಲ ಆನ್ಲೈನ್ ಕೋಚಿಂಗ್ ಮುಖಾಂತರ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಮತ್ತೊಂದು ಕೆಲವೊಬ್ರು ಈ ವಿಡಿಯೋಗಳಲ್ಲಿ ಕೆಳಗಡೆ ಯಾವ ಡಬ್ಬಿ ಯಾವ ಪ್ರಾಡಕ್ಟ್ ಅಲ್ಲಿ ಕೇಳ್ತಿರ್ತೀರಾ, ನಾವು ಯಾವ್ದೇ ಪ್ರಾಡಕ್ಟ್ ಅಥವಾ ಡಬ್ಬಿ ಮಾರೋ ಕ್ಯಾಟಗರಿ ಸೊ ಎಲ್ಲಾ ನ್ಯಾಚುರಲ್ ಆಗಿ ಆಹಾರ ರೆಕಮೆಂಡ್ ಮಾಡೋದು. ಯಾರಿಗಾದ್ರೂ ವೈಟಮಿನ್ ಡಿಫಿಷಿಯನ್ಸೀಸ್ ಇದ್ರೆ ಅಂತದನ್ನ ರೆಕಮೆಂಡ್ ಮಾಡ್ತೀವಿ, ವೈಟಮಿನ್ಸ್ ಮೇನ್ಲಿ ಅಂತದೇನಾದ್ರು. ಅದನ್ನು ನಾ ಮಾರೋದಿಲ್ಲ, ಅದು ಇಂತಿಂತದ್ ನಿಮ್ ಬಾಡಿಗೆ ಬೇಕಾಗ್ಬೋದು ಅಂತ ಹೇಳ್ತೀವಿ, ನೀವೆಲ್ಲಾದ್ರೂ ಹೋಗಿ ತಗೋಬನ್ನಿ ಅನ್ನೋತರ. ಅಂದ್ರೆ ನಿಮ್ ಬಾಡಿನಲ್ಲಿ ಈ ವೈಟಮಿನ್ ಗಳ ಕೊರತೆ ಇದೆ, ರಿಪೋರ್ಟ್ಸ್ ಎಲ್ಲ ನೋಡಿದಾಗ ಕೊರತೆ ಇದ್ದಾಗ ಅದನ್ನ ಸರಿ ಮಾಡಿದ್ರೆ ಬೇಗ ಪ್ರೋಗ್ರೆಸ್ ಆಗುತ್ತೆ. ಆ ಒಂದ್ ಕಾರಣಕ್ಕೆ ಕೆಲವೊಬ್ಬರಿಗೆ ವೈಟಮಿನ್ ಡಿ B12 ಇದೆಲ್ಲ ರೆಕಮೆಂಡ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅದ್ ಬಿಟ್ಟು ಊಟ ಬಿಟ್ಟು ಶೇಕ್ ಕುಡಿ ಇಂಥದ್ದೆಲ್ಲ ಹಾಳ ಕೆಲಸ ನಾವು ಮಾಡಲ್ಲ. ಸೊ ಕೆಲವೊಬ್ಬರಿಗೆ ಇನ್ನೋಸೆಂಟ್ ಜನರಿಗೆ ಎಜುಕೇಶನ್ ಇಲ್ದಿರೋದು ಗೊತ್ತಾಗಲ್ಲ, ಯಾಕಂದ್ರೆ ನಮಗೆ ಕಾಲ್ ಮಾಡೋರಲ್ಲಿ ಕೆಲವೊಬ್ರು ಬರೇ ಇದೇ ಕೇಳ್ತಿರ್ತಾರೆ, ನಿಮ್ದು ಯಾವ ಡಬ್ಬಿ ನಿಮ್ದು ಯಾವ ಪ್ರಾಡಕ್ಟ್ ಆತರ ಅಂತಲ್ಲ. ಅದಕ್ಕೋಸ್ಕರ ಹೇಳ್ಬೇಕಾಗತ್ತೆ ಎಲ್ಲಾ ವಿಡಿಯೋದಲ್ಲೂ. ಸೊ ಅಶ್ವಿನಿ ಅವರೇ, ನಿಮ್ ಟೈಮ್ ಕೊಟ್ಟು ನಿಮ್ ಜರ್ನಿ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೂ ದೊಡ್ಡ ಥ್ಯಾಂಕ್ಸ್ ಸರ್. ನಿಮ್ಗೂ ನಿಮ್ ಹತ್ರ ಜಾಯ್ನ್ ಆಗಿಲ್ಲ ಅಂದ್ರೆ ನನ್ ವೇಟ್ ಕಡಿಮೆ ಆಗ್ತಾನೆ ಇರ್ಲಿಲ್ಲ, ಮತ್ತೊಂದ್ 10 kg ಜಾಸ್ತಿ ಆಗಿರ್ತಿತ್ತು. ಸೊ ಥ್ಯಾಂಕ್ ಯು ಅಶ್ವಿನಿ ಅವರೇ, ನಿಮ್ ಟೈಮ್ ಮಾಡ್ಕೊಂಡು ಸಿಕ್ಕಿ ಇಷ್ಟೊಂದೆಲ್ಲ ಶೇರ್ ಮಾಡಿದ್ದಕ್ಕೆ. ಮತ್ತೊಂದ್ 5 kg ಕಡಿಮೆ ಮಾಡಿ ಬಟ್ಟೆನ ಸ್ಟೇ ಮಾಡ್ತೀನಿ ಸರ್. 60 ಬರೋ ತನಕ ಬಿಡೋದೇ ಇಲ್ಲ ಸರ್ ಈಗ. ನೈಸ್, ವೆರಿ ಗುಡ್. 60 ಬರ್ಲೇಬೇಕಂತ ಹೇಳಿ. ಹಾ ಸರ್, ಸರಿ, ಫೈನ್ ದೆನ್. ಹಾಗಿದ್ರೆ ಧನ್ಯವಾದ. ಕೋಚಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಪ್ರಪಂಚದ ಯಾವುದೇ ಮೂಲೆಯಿಂದ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಈ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ, ಏನು ಕಾಸ್ಟ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ನನ್ನ ವೆಬ್ಸೈಟ್ www.ksfhealthcare.com ಅಥವಾ www.stratfix.com ನಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನೂ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾನೇ ಕನ್ನಡದಲ್ಲಿ ಮಾತಾಡಿರುವಂತಹ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಅದನ್ನ ನೋಡಿ, ಅದನ್ನ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಅದರಲ್ಲೇ ನನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಾನು ಡೀಟೇಲ್ಸ್ ಇದೆ. ನಿಮ್ಮ ಬಗ್ಗೆ ಒಂದು 7-8 ಕ್ವಶನ್ಸ್ ಇರುತ್ತೆ ಈ ವಿಡಿಯೋದಲ್ಲಿ, ಅದನ್ನ ನನಗೆ ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ರೆ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.